ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ ನಾನು ಈ ದಿನ ಟೈಗರ್ ಎಕ್ಸ್ಚೇಂಜ್ ಟೈಗರ್ ಎಕ್ಸ್ಚೇಂಜ್ ಈಗಾಗಲೇ ಸಾಕಷ್ಟು ಜನರ ಕಡೆ ಇದು ಈಗಾಗಲೇ ಹರಡ್ದಾಡ್ತಾ ಇದೆ ಇಂಡಿಯಾದಲ್ಲಿ ಪ್ರತಿಯೊಬ್ಬ ಜನರಲ್ಲ ಜನರ ಮೊಬೈಲ್ ಸಹ ಈ ವಿಷಯವನ್ನು ತಲುಪಿದೆ ನಾನು ನಿಮಗೆ ಟೈಗರ್ ಎಕ್ಸ್ಚೇಂಜ್ನಲ್ಲಿ ಈ ದಿನ ಡೆಪಾಸಿಟ್ ಮಾಡ್ಕೊಳ್ಳೋದು ಹೇಗೆ ಅದು ಐ ಎನ್ ಆರ್ ಅಂದರೆ ಇಂಡಿಯನ್ ಕರೆನ್ಸಿಯನ್ನೇ ನಾನು ಡೆಪಾಸಿಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ತೇನೆ ನೋಡಿ ಇದೆಲ್ಲವೂ ಟೈಗರ್ ಎಕ್ಸ್ಚೇಂಜು ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಗೇಮ್ಗಳ ಮೇಲೆ ನಮಗೆ ಟ್ರೇಡ್ ಮಾಡಿ ಒಂದು ಫೈವ್ ಪರ್ಸೆಂಟೇಜು ಆದಾಯ ಕೊಡ್ತದೆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಲಿಂಕನ್ನು ಕಾಪಿ ಮಾಡ್ಕೋಬೇಕು ಯಾವ ಲಿಂಕು ನಮಗೆ ಬಂದು ಫೋನ್ ಬಂದು ಮಾಮೂಲು ಹೇಗೆ ನಾವಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಪೇಮೆಂಟನ್ನು ಮಾಡಬೇಕು ಅಲ್ಲಿ ಯು ಪಿ ಐ ಡಿ ಅವ್ರದ್ದು ಬಂತು ನೋಡಿ ನಮ್ಮ ಟೈಗರ್ ಟೈಗರ್ ಎಕ್ಸ್ಚೇಂಜ್ ಇದು ಯು ಪಿ ಐಗೆ ಬಂತು ಆದಮೇಲೆ ನಿಕ್ ನೇಮ್ ಬಂದು ನಾವು ಟೈಗರ್ ಎಕ್ಸ್ಚೇಂಜ್ ಅಂತೇಳಿ ಟೈಪ್ ಮಾಡಬೇಕು ತೋರಿಸ್ತಾ ಇದ್ದೇನೆ ನೋಡಿ ಟೈಗರ್ ಎಕ್ಸ್ಚೇಂಜ್ ಅಂತೇಳಿ ಮಾಡಿ ಸೇವ್ ಕೊಡಬೇಕು ಸೇವ್ ಕೊಟ್ಟರೆ ಪೇಮೆಂಟ್ ನಮಗೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗಿಬಿಡುತ್ತೆ ಇಷ್ಟೇ ಇದರ ಕೆಲಸ ಬಟ್ ನಾನು ಜಸ್ಟ್ ನಾನು ನಿಮಗೆ ಇವತ್ತು ಒಂದು ತೌಸಂಡ್ ಆಗಲಿ ಒಂದು ತ್ರೀ ಹಂಡ್ರೆಡ್ ಆಗಲಿ ಸಕ್ಸಸ್ ಮಾಡಿ ತೋರಿಸ್ತೇನೆ ಅಲ್ಲಿ ನೀವು ಅಮೌಂಟನ್ನು ಹಾಕಬೇಕು ಎಷ್ಟು ಅಮೌಂಟನ್ನು ನೀವು ಹಾಕಬೇಕಂತಿದ್ದೀರಾ ಅಷ್ಟು ಅಮೌಂಟನ್ನು ಹಾಕಿ ನೆಕ್ಸ್ಟ್ ಬಂದು ಅಲ್ಲಿ ಸಕ್ಸಸ್ ಆಯಿತು ಪೇಮೆಂಟು ಓಕೆ ಒಂದು ತ್ರೀ ಹಂಡ್ರೆಡ್ ನಾವು ಒಂದು ಮುನ್ನೂರು ರೂಪಾಯಿ ಅಮೌಂಟನ್ನು ನಾವು ಹಾಕಿದ್ದೀವಿ ಹಾಕಿ ನಾವು ಈಗ ಬಂದಿರತಕ್ಕಂಥ ಆ ಸ್ಕ್ರೀನ್ಶಾಟು ಓಪನ್ ಮಾಡಬೇಕು ಅಲ್ಲಿ ಯು ಟಿ ಆರ್ ನಂಬರ್ನ ಕಾಪಿ ಮಾಡ್ಕೋಬೇಕು ಓಕೆ ಹಂಗೆ ಸ್ಕ್ರೀನ್ಶಾಟ್ ತಗೊಂಡು ಒಂದು ಯು ಟಿ ಆರ್ ನಂಬರ್ ಅಂತಿದ್ದೀವಿ ನೋಡಿ ಅಲ್ಲಿ ಪೇಸ್ ಕಾಪಿ ಮಾಡ್ಕೋಬೇಕು ಅದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಬಂದು ಟೈಗರ್ ಎಕ್ಸ್ಚೇಂಜ್ಗೆ ಬರಬೇಕು ಟೈಗರ್ ಎಕ್ಸ್ಚೇಂಜ್ ಇಲ್ಲಿ ಕಾಪಿ ಮಾಡ್ಕೊಂಡಿನಿ ಸ್ಕ್ರೀನ್ಶಾಟ್ ಪೇ ಫೋನ್ಪೇದಲ್ಲಿ ಇಲ್ಲಿ ಕೆಳಗಡೆ ಇದೆ ನೋಡಿ ಐ ಎನ್ ಆರ್ ವ್ಯಾಲ್ಯೂ ಎಷ್ಟು ಅಮೌಂಟ್ ನಾವು ಇದು ಹಾಕಿದೀವಿ ಇವತ್ತು ನಾವು ಫೋನ್ಪೇದಲ್ಲಿ ಮಾಡಿದ್ದು ಒಂದು ತ್ರೀ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ಅಂತೇಳಿ ಅಲ್ಲಿ ಟೈಪ್ ಮಾಡಬೇಕು ಓಕೆ ಅಲ್ಲಿ ಕೆಳಗಡೆ ಬಂದು ನಾವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಯು ಟಿ ಆರ್ ನಂಬರ್ನ ಪೇಸ್ಟ್ ಮಾಡಬೇಕು ಕರೆಕ್ಟಾಗಿ ತೋರಿಸ್ತಾ ಇದ್ದೇನಾ ಕೆಳಗಡೆ ಡೆಪಾಸಿಟ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಮತ್ತು ಡೆಪಾಸಿಟ್ಗೆ ಬಂದು ನಾವು ಅಲ್ಲಿ ನಾ ಅಮೌಂಟು ಯು ಟಿ ಆರ್ ನಂಬರ್ ಹಾಕಬೇಕು ಯು ಟಿ ಆರ್ ನಂಬರ್ ಯು ಟಿ ಆರ್ ನಂಬರ್ ಹಾಕಿ ಕೆಳಗಡೆ ಚೂಸ್ ಫೈಲ್ ಅಂತ ಇದೆ ನೋಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದಿದ್ವಲ್ಲ ಆ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಬೇಕು ಅದಕ್ಕೆ ಚೂಸ್ ಫೈಲ್ ಅಲ್ಲಿ ನೋಡಿ ಮೀಡಿಯಾ ಪಿಕ್ಕರ್ ಅಂತ ಇದೆ ನೋಡಿ ಮೀಡಿಯಾ ಪಿಕ್ಕರ್ ಅಂದರೆ ಒಂದು ಗ್ಯಾಲರಿಗೆ ಹೋಗುತ್ತೆ ನಾನು ಇವತ್ತು ಸ್ಕ್ರೀನ್ಶಾಟ್ ತೆಗೆದಿದ್ದು ಈಗ ನಾನು ಪೇಮೆಂಟ್ ಮಾಡಿದ್ದು ಓಕೆ ಅಪ್ಲೋಡ್ ಮಾಡಿದ್ದು ಅಲ್ಲಿದೆ ನೋಡಿ ಸ್ಕ್ರೀನ್ ಶಾಟ್ ಅಪ್ಲೋಡ್ ಓಕೆ ಸೆಂಡ್ ಅಂತ ಇದೆ ಸೆಂಡ್ ಮಾಡಿಬಿಟ್ರೆ ನಮ್ಮ ಅಮೌಂಟು ನಮಗೆ ಈಗ ಟೈಗರ್ ಎಕ್ಸ್ಚೇಂಜ್ಗೆ ಅಮೌಂಟನ್ನು ಹಾಕಿಕೊಂಡಂಗೆ ತುಂಬ ಈಸಿ ಇದೆ ಟೈಗರ್ ಎಕ್ಸ್ಚೇಂಜ್ಗೆ ಐನಾರ ಅಮೌಂಟ್ನಲ್ಲಿ ಆದರೆ ನಿಮಗೆ ಹಾಕ್ಕೊಂಡಿರ್ತಕ್ಕಂಥ ಅಮೌಂಟು ಮುನ್ನೂರು ರೂಪಾಯಿ ಹಾಕ್ಕೊಂಡ್ರೆ ಇನ್ನೂರ ಎಪ್ಪತ್ತು ರೂಪಾಯಿ ಬಂದಿರುತ್ತೆ ಅದು ನೆನಪಿರಲಿ ಓಕೆ ಈಗ ಬಂದಿದ್ವಿ ಕೆಳಗಡೆ ಹೋಮ್ನಲ್ಲಿ ಬಂದು ಎಲ್ಲ ನಮಗೀಗ ಅಮೌಂಟ್ ಬಂದಿದೆಯೋ ಇಲ್ಲ ಅಂತೇಳಿ ನಾವು ನೋಡಬೇಕಂತೇಳಿದರೆ ನೆಕ್ಸ್ಟ್ ಬಂದು ವ್ಯಾಲೆಟ್ಗೆ ಬರಬೇಕು ಇನ್ನು ಅಮೌಂಟು ಬಂದಿಲ್ಲ ಓಕೆ ಅದು ಅಮೌಂಟ್ ಬಂದಿಲ್ಲ ಅಂತೇಳಿದರೆ ನೆಕ್ಸ್ಟ್ ಏನು ಮಾಡಬೇಕು ರೀಚಾರ್ಜ್ ಟು ಮೇನ್ ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ತ್ರೀ ಲೈನ್ಸ್ ಇದೆ ನೋಡಿ ಮ್ಯಾಲೆ ಮೇಲೆ ಎಡಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟ್ ಇದೆ ನೋಡಿ ಲಾಸ್ಟ್ ಅಂದರೆ ರೀಚಾರ್ಜ್ ಟು ಮೇನ್ ಪಿ ಟು ಪಿ ಟ್ರಾನ್ಸ್ಫರ್ ಕೆಳಗಡೆ ಇದೆ ನೋಡಿ ಪಿ ಟು ಪಿ ಟ್ರಾನ್ಸ್ಫರ್ ಕೆಳಗಡೆ ಅದು ರೀಚಾರ್ಜ್ ಟು ಮೇನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಓಕೆ ಮೈ ಟೀಮು ಅದೆಲ್ಲ ಸಾಕಷ್ಟು ಇದ್ದಾವೆ ನಿಮಗೆ ಯಾರ್ಯಾರು ಎಷ್ಟು ಜನ ಸೇರಿದ್ದಾರೆ ಅವು ವಿತ್ಡ್ರಾ ಓಕೆ ಇದು ಬಂದು ರೀಚಾರ್ಜ್ ಟು ಮೇನ್ ರೀಚಾರ್ಜ್ ಟು ಮೇನ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಯಾಕಂದರೆ ಅಮೌಂಟನ್ನು ನಾವು ಹಾಕಿಕೊಂಡಿರ್ತೇವೆ ಬಟ್ ಅದನ್ನು ನಾವು ಮತ್ತೆ ಮೇನ್ ಇದಕ್ಕೆ ವ್ಯಾಲೆಟ್ಗೆ ಹಾಕೋಬೇಕು ಓಕೆ ಅಲ್ಲಿದೆ ನೋಡಿ ಅಮೌಂಟು ಇನ್ನೂ ಬಂದಿಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಬರುತ್ತೆ ಅಲ್ಲಿ ಕರೆಂಟ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಜೀರೋ ಜೀರೋ ಇದೆ ಅಲ್ಲಿ ಅಮೌಂಟ್ ಎಷ್ಟು ಬಂದಿರುತ್ತೋ ಅಷ್ಟು ಅಮೌಂಟ್ ಅಲ್ಲಿ ಮುನ್ನೂರು ರೂಪಾಯಿ ಹಾಕಿ ಕೆಳಗಡೆ ಸಬ್ಮಿಟ್ ಮಾಡಬೇಕು ಓಕೆ ಮೇಲೆ ಮುನ್ನೂರು ಅಂತ ಬಂದಿದೆ ಮುನ್ನೂರು ಅಂತ ಬರುತ್ತೆ ನೀವು ಎಷ್ಟು ಅಮೌಂಟ್ ಹಾಕಿಕೊಂಡಿರುತ್ತೋ ಅಷ್ಟು ಅಮೌಂಟ್ ಅಲ್ಲಿ ಜೀರೋ ಜೀರೋ ಇದೆ ಟ್ರಾನ್ಸ್ಫರ್ ರಿಪೋರ್ಟ್ ರಿಸೀವ್ ರಿಪೋರ್ಟ್ ಕೆಳಗಡೆ ಜೀರೋ ಜೀರೋ ಇದೆ ಅಲ್ಲಿ ನಮಗೆ ಹಾಕ್ಕೊಂಡಿರ್ತಕ್ಕಂಥ ಹತ್ತು ನಿಮಿಷಕ್ಕೆ ಬರುತ್ತೆ ಅಮೌಂಟು ಹಾಕಿ ಸೇಮ್ ಅಮೌಂಟ್ ಅಷ್ಟೇ ಅಮೌಂಟನ್ನು ನಾವು ಹಾಕಿ ಸಬ್ಮಿಟ್ ಮಾಡಬೇಕು ಓಕೆ ನಾವು ಹೋಮ್ನಲ್ಲಿ ಬಂದರೆ ನಾವು ಹೇಗೆ ಬೆಟ್ಟಿಂಗ್ ಆಡಬೇಕು ಅನ್ನೋದು ಅಲ್ಲಿ ಫೈವ್ ಪರ್ಸೆಂಟು ಐದು ಐದು ಪರ್ಸೆಂಟ್ ಯಾವುದಿರುತ್ತೋ ಅದ್ರ ಮಾತ್ರ ನೀವು ಆಟ ಆಡಬೇಕು ಅವತ್ತಿಂದು ಓಕೆ ಅದು ಟೈಮಿಂಗ್ ಸಹಿತ ಇರುತ್ತೆ ಆ ಟೈಮಿಂಗ್ದಲ್ಲೇ ಆಡಬೇಕು ಓಕೆ ಐದು ಐದು ಪರ್ಸೆಂಟ್ ಇದೆ ನೋಡಿ ಪ್ರಾಫಿಟ್ ಕ್ರಿಕೆಟ್ ಇದೆ ನೋಡಿ ಪ್ರತಿದಿನ ಬೇರೆ ಬೇರೆ ಬರುತ್ತೆ ನೀವು ಫೈವ್ ಪರ್ಸೆಂಟ್ ಇರೋದ್ರ ಮಾತ್ರ ಚಾಯ್ಸ್ ಮಾಡಬೇಕು ಕಡಿಮೆ ಇತ್ತಂದ್ರೆ ಮತ್ತೆ ಕಡಿಮೆ ಬಂದುಬಿಡುತ್ತೆ ಮಿನಿಮಮ್ ನಿಮಗೆ ಆ ಫೈವ್ ಪರ್ಸೆಂಟ್ ಮಾಡಿ ಕೊಡ್ತಾನೆ ಓಕೆ ಕ್ರಿಕೆಟ್ ಬೆಟ್ ನೋವು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಯೆಲ್ಲೋ ಕಲರ್ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಅಮೌಂಟು ಬಂದಿರುತ್ತೆ ಸೇಮ್ ಅಮೌಂಟನ್ನು ಅಷ್ಟು ಅಮೌಂಟನ್ನ ಕೆಳಗಡೆ ಹಾಕಬೇಕು ಹಾಕಿ ಬ್ಲ್ಯಾಕ್ ಕಲರ್ ಇದೆ ನೋಡಿ ಬೆಟ್ ನೋವು ಅಂತೇಳಿ ಬೆಟ್ ನೋವು ಮೇಲೆ ಕ್ಲಿಕ್ ಮಾಡಬೇಕು ಬೆಟ್ ನೋವು ಮೇಲೆ ಕ್ಲಿಕ್ ಮಾಡಬೇಕು ಸೇಮ್ ಅಮೌಂಟ್ ಹಾಕಿ ಕೆಳಗಡೆ ಬೆಟ್ ನೋವು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇವತ್ತಿಂದು ಬೆಟ್ಟಿಂಗ್ ಆಡಿದಂಗೆ ನಾವು ಬೆಟ್ಟಿಂಗ್ ಅಂತಲ್ಲ ಇದು ಎಕ್ಸ್ಚೇಂಜ್ಗೆ ನಾವು ಫೈವ್ ಪರ್ಸೆಂಟ್ ಕೊಡೋಕ್ಕೆ ಅಮೌಂಟು ಬಂದ್ಬಿಡುತ್ತೆ ಓಕೆ ಈ ಥರ ನಾವು ಅಮೌಂಟು ಎಷ್ಟು ಅಮೌಂಟ್ ಇರುತ್ತೆ ಮೇಲೆ ಕೆಳಗಡೆ ಅಷ್ಟು ಅಮೌಂಟನ್ನು ಹಾಕಿ ಕೆಳಗಡೆ ಬ್ಲಾಕ್ ಕಲರ್ನಲ್ಲಿ ಇದೆ ನೋಡಿ ಬೆಟ್ ನಾವು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ನಿಮಗೆ ಆಟೋಮೆಟಿಕ್ಕಾಗಿ ಅಮೌಂಟು ನಿಮಗೆ ಅದು ಒಂದು ತಾಸು ಎರಡು ತಾಸು ಆದಮೇಲೆ ನಿಮಗೆ ವಿನ್ ಅಂತ ಬಂದುಬಿಡ್ತು ಅದು ಎಲ್ಲಿ ಇರುತ್ತೆ ಅಂತೇಳಿ ನಿಮ್ಗೆ ಅದನ್ನು ತೋರಿಸ್ತೇನೆ ನೋಡಿ ಓಕೆ ಇಲ್ಲಿ ಬಂದು ಹೋಮ್ ಬಂದು ಈ ಥರ ಇರುತ್ತೆ ನಾನು ಮತ್ತೆ ಬಂದು ಇಲ್ಲಿ ಅರ್ನಿಂಗ್ ಅಂತ ಇದೆ ನೋಡಿ ಕೆಳಗಡೆ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಾಫಿಟ್ ಅಂತೇಳಿ ಈಗಾಗಲೇ ಬಂದಿದೆ ನೋಡಿ ಪ್ರಾಫಿಟ್ ಪ್ರಾಫಿಟ್ ಅಂತೇಳಿ ಎರಡನೇದು ಇದೆ ಬೆಟ್ಟಿಂಗ್ ಪ್ರಾಫಿಟ್ ಅಂತೇಳಿ ಹದಿಮೂರು ರೂಪಾಯಿ ಐವತ್ತು ಪೈಸೆ ಬಂದಿದೆ ನಾನು ಎಷ್ಟು ಆಡಿದ್ದು ಇನ್ನೂರ ಎಪ್ಪತ್ತು ರೂಪಾಯಿ ಆಡಿದ್ದದಕ್ಕೆ ಇಲ್ಲಿ ನೋಡಿ ವ್ಯೂ ರಿಪೋರ್ಟು ಓಕೆ ಇಲ್ಲಿ ನೋಡಿ ಮೇಲೆ ಕ್ರಿಕೆಟ್ಗೆ ನಾನು ಇನ್ನೂರ ಎಪ್ಪತ್ತು ರೂಪಾಯಿ ಆಡಿದ್ದದಕ್ಕೆ ನನಗೆ ಎಷ್ಟು ಬಂತು ಹದಿಮೂರು ರೂಪಾಯಿ ಐವತ್ತು ಪೈಸೆ ಬಂದಿದೆ ಇನ್ನೂರ ಎಪ್ಪತ್ತು ರೂಪಾಯಿ ಬೆಟ್ ಅಮೌಂಟ್ ಬಂದು ಟು ಸೆವೆಂಟಿ ಪ್ರಾಫಿಟ್ ಬಂದು ತರ್ಟೀನ್ ಫಿಫ್ಟಿ ಓಕೆ ಟೋಟಲ್ ಪ್ರಿನ್ಸಿಪಲ್ ಪ್ಲಸ್ ಪ್ರಾಫಿಟ್ ಬಂದು ಇನ್ನೂರ ಎಂಬತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಇಲ್ಲಿ ವಿನ್ ಅಂತ ಬಂದರೆ ಮಾತ್ರ ನಿಮಗೆ ಅಮೌಂಟು ಬಂದಂಗೆ ಓಕೆ ಇದು ನಿಮಗೆ ಇದು ತೋರಿಸಿದ್ದೀನಿ ಅರ್ನಿಂಗ್ನಲ್ಲಿ ಫಸ್ಟ್ ಇನ್ನು ಇನ್ನೂ ಒಂದು ನಾನು ಅದೇ ಅರ್ನಿಂಗ್ನಲ್ಲಿ ವಿನ್ನಿಂಗ್ ಪ್ರಾಫಿಟ್ನಲ್ಲಿ ಹೋದರೆ ನಾನು ಹೋಲ್ಡಿಂಗ್ ಮಾಡಿದ್ದು ಒಂದು ಎರಡು ಸಾವಿರಕ್ಕೆ ಎರಡು ಸಾವಿರ ಅಮೌಂಟನ್ನು ಹಾಕ್ಕೊಂಡಿದ್ದೆ ಎಷ್ಟನೇ ತಾರೀಕಿಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರ ಅಮೌಂಟು ನನಗೆ ಬೆಟ್ ಅಮೌಂಟು ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಬಂದು ಅರುವರು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಪ್ರಿನ್ಸಿಪಲ್ ಪ್ಲಸ್ ಪ್ರಾಫಿಟು ನನಗೆ ಅರುವತ್ತು ಐದು ಸಾವಿರದ ಎಂಟುನೂರ ಮೂವತ್ತೇಳು ಪ್ಲಸ್ ತೊಂಬತ್ತೊಂದು ಇದು ವಿನ್ನಿಂಗ್ ಇಲ್ಲ ಇದು ವೇಟಿಂಗ್ ಇದೆ ವೇಟಿಂಗ್ ಅಂದ್ರೇನು ಎಷ್ಟು ದಿನ ಇಟ್ಟಿದ್ದೆ ನಾನು ಇಲ್ಲೇ ಇದೆ ನೋಡಿ ಒನ್ ಟ್ವೆಂಟಿ ಡೇಸ್ ಒನ್ ಟ್ವೆಂಟಿ ಡೇಸ್ ನಾನು ಇಟ್ಟಿದ್ದೇನೆ ಓಕೆ ಇವೆರಡು ಸ್ಟೇಟಸ್ಸು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಮತ್ತೆ ತೋರಿಸ್ತಾ ಇದ್ದೇನೆ ನೋಡಿ ಅದರ ಅಮೌಂಟು ಹೇಗೆ ನಾವು ಬೆಟ್ಟಿಂಗ್ ಅಂತೇಳಿ ಮೇಲೆ ಜೀರೋ ಜೀರೋ ಇದೆ ಅಲ್ಲಿ ಅಮೌಂಟ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಆ ಅಮೌಂಟನ್ನ ಟೂ ಸೆವೆಂಟಿ ಅಂತ ಇರುತ್ತೆ ಮೇಲೆ ಕೆಳಗಡೆ ಬೆಟ್ ಬೆಟ್ ಅಮೌಂಟು ಅಷ್ಟು ಟೂ ಸೆವೆಂಟಿ ಹಾಕೋದು ಮೇಲೆ ಕೆಳಗಡೆ ಸೇಮ್ ಇರಬೇಕು ಮೇಲೆ ಕೆಳಗಡೆ ಸೇಮ್ ಇರಬೇಕು ಬೆಟ್ ನೋವು ಅಂತೇಳಿ ಹೊಡಿಬೇಕು ಬೆಟ್ನೋ ಮೇಲೆ ಕ್ಲಿಕ್ ಮಾಡಿದರೆ ನಾವು ನಮ್ಮ ಅಮೌಂಟ್ ನಾವು ಬೆಟ್ಟಿಂಗ್ ಆಡ್ಬೋದು ಅಲ್ಲಿ ಸಿಗುತ್ತೆ ವ್ಯೂ ರಿಪೋರ್ಟ್ ನಾವು ಎಷ್ಟೆಷ್ಟು ಬೆಟ್ಟಿಂಗ್ ಆಡಿದ್ದೇವೆ ಎಷ್ಟು ಅಮೌಂಟ್ ಬಂದಿದೆ ಅಂಥೇಳಿ ಅರ್ನಿಂಗ್ನಲ್ಲಿ ನಾವು ನೋಡ್ಬೋದು ಅರ್ನಿಂಗ್ ಕೆಳಗಡೆ ಅರ್ನಿಂಗ್ ಅಂತ ಇದೆ ನೋಡಿ ಅರ್ನಿಂಗ್ ಮೇಲೆ ಹೋಗಿ ಬೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಷ್ಟು ನೋಡಬಹುದು ಓಕೆ ಫ್ರೆಂಡ್ಸ್ ತುಂಬ ಈಸಿ ಇರ್ತಕ್ಕಂಥದ್ದು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ಕ್ರಿಕೆಟ್ ಮೇಲೆ ಒನ್ ಟ್ವೆಂಟಿ ಡೇಸ್ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತು ದಿನ ಅಂದರೆ ನಾಲ್ಕು ತಿಂಗಳು ಎರಡು ಸಾವಿರ ಅಮೌಂಟನ್ನು ಹಾಕ್ಕೊಂಡಿದ್ದೇನೆ ಪ್ರಾಫಿಟ್ ಅಮೌಂಟು ಐವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈಗಾಗಲೇ ಬಂದಿದೆ ಪ್ರಾಫಿಟ್ ಅಮೌಂಟೇ ಐವತ್ತೈದು ಸಾವಿರದ ಐವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಂದಿದೆ ಈಗ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಪ್ರಾಫಿಟ್ ಅಮೌಂಟ್ ಬಂದು ನನಗೆ ಐವತ್ತು ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಂದರೆ ಎರಡು ಸಾವಿರ ರೂಪಾಯಿ ಪ್ಲಸ್ ಐವತ್ತೈದು ಸಾವಿರದ ಐವತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಂದಿದೆ ಈಗಾಗಲೇ ವೇಟಿಂಗ್ ಇದೆ ಅಂದರೆ ನೂರ ಇಪ್ಪತ್ತು ದಿನ ಆಗಬೇಕಲ್ವಾ ನೂರ ಇಪ್ಪತ್ತು ದಿನ ಆದಮೇಲೆ ಅಮೌಂಟ್ ಬರುತ್ತೆ ಟೂ ತೌಸಂಡ್ ಅಮೌಂಟ್ ಹಾಕಿದ್ದೇನೆ ಎಷ್ಟು ಅರ್ನಿಂಗ್ ನೀವು ಹೇಳಿ ಪ್ರತಿದಿನ ಅರ್ನಿಂಗ್ ಇದೆ ಚೆನ್ನಾಗಿದೆ ಟೈಗರ್ ಎಕ್ಸ್ಚೇಂಜ್ ನೀವು ಮಾಡಿ ಯಾರೇ ಆಗಲಿ ಕಡಿಮೆ ಅಮೌಂಟದಲ್ಲಿ ಜಾಯ್ನ್ ಆಗಿ ನೀವು ಜಾಸ್ತಿ ಅಮೌಂಟಲ್ಲಿ ಜಾಯ್ನ್ ಆಗಬೇಡಿ ಇದರಲ್ಲಿ ಜಾಯ್ನ್ ಮಾಡಿಸಿದಷ್ಟು ನಿಮಗೆ ಪ್ರತಿಯೊಂದು ರೆಫರಲ್ ಇನ್ಕಮು ಪ್ರತಿಯೊಂದು ಇನ್ಕಮ್ ಚೆನ್ನಾಗಿದೆ ನೀವು ಕಡಿಮೆ ಅಮೌಂಟ್ನಲ್ಲಿ ಜಾಯ್ನ್ ಆಗಿ ಯಾರೂ ನೀವು ಪಚ್ಚಪಡಬೇಡಿ ಅಮೌಂಟ್ ಬಂದಿಲ್ಲ ಅಂಥೇಳಿ ಫಸ್ಟ್ ಜಾಯ್ನ್ ಆಗಿ ಒಂದು ಕಡಿಮೆ ಅಮೌಂಟ್ನಲ್ಲಿ ಹಾಕಿ ಅದು ಹೇಗಿರುತ್ತೆ ಅಂತ ನೋಡಿ ನಿಮಗೆ ಅಮೌಂಟ್ ಬಂದಿದಾ ಇಲ್ಲ ಅಂತ ನೋಡ್ಕೊಳ್ಳಿ ಆದಮೇಲೆ ಬೇರೆಯವ್ರಿಗೆ ಹೇಳಿ ಓಕೆ ಈಗ ವ್ಯಾಲೆಟ್ಟು ಅರ್ನಿಂಗು ಹೋಮು ಡೆಪಾಸಿಟು ವಿತ್ ಪ್ರತಿಯೊಂದು ತೋರಿಸಿದ ಮೇಲೆ ಈಗ ತ್ರೀ ಲೈನ್ಸ್ ಇದೆ ನೋಡಿ ಹಡಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟು ಬರುತ್ತೆ ಪ್ರೊಫೈಲ್ ಬರುತ್ತೆ ಪ್ರೊಫೈಲಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆ ಡೈರೆಕ್ಟು ರೀಚಾರ್ಜ್ ಲಾಗೌಟ್ ಇದೆ ವಿತ್ಡ್ರಾಲ್ ರಿಪೋರ್ಟ್ ಸಿಗುತ್ತೆ ವಿತ್ಡ್ರಾ ಮಾಡ್ಕೊಳ್ಳೋದು ಹೇಗೆ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಅಲ್ಲಿ ಬರುತ್ತೆ ಮತ್ತು ಟೀಮು ಮೇನ್ ಟು ರೀಚಾರ್ಜ್ ರೀಚಾರ್ಜ್ ಟು ಮೇನು ರೀಚಾರ್ಜ್ ಟು ಮೇನ್ ಅಂದರೆ ಫೋನ್ ಪೇಯಿಂದ ಡೈರೆಕ್ಟ್ ಮೇಲೆ ನಾವು ಮೇನ್ಗೆ ಹಾಕೋಬೇಕಲ್ಲ ಇದಕ್ಕೆ ನಾವು ಅದು ಬೇರೆ ಅಪ್ಲೋಡ್ ಮಾಡಿದ್ದೇ ಬೇರೆ ಆ ಅಮೌಂಟನ್ನು ಮತ್ತೆ ಇದಕ್ಕೆ ಹಾಕೋಬೇಕು ರೀಚಾರ್ಜ್ ಟು ಮೇನ್ ಹಾಕೋ ಮೇನಲ್ಲಿ ಕ್ಲಿಕ್ ಮಾಡಿದರೆ ನಾವು ಬೆಟ್ಟಿಂಗ್ ಆಡ್ಲಿಕ್ಕೆ ಬರುತ್ತೆ ಅಮೌಂಟು ನಾವು ಬರೀ ಅಮೌಂಟೊಂದೇ ಹಾಕಿಕೊಂಡ್ರೆ ಬರೋದಿಲ್ಲ ನಿಮ್ಮ ಬೆಟ್ಟಿಂಗ್ ಆಡೋಕೆ ಬರೋಲ್ಲ ಅದನ್ನು ರೀಚಾರ್ಜ್ ಟು ಮೇನ್ ಮಾಡ್ಕೋಬೇಕು ಓಕೆ ಇಲ್ಲಿ ನೋಡಿ ಎಲ್ಲದು ನಮಗೆ ವಿತ್ಡ್ರ ಮೇಲೆ ಕ್ಲಿಕ್ ಮಾಡಿದರೆ ವಿತ್ ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ವಿತ್ ಡ್ರಾ ಅಂತ ಇದೆ ನೋಡಿ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಅಮೌಂಟನ್ನು ಡೈರೆಕ್ಟಾಗಿ ನಮಗೆ ಬಂದಿರತಕ್ಕಂಥ ಅಮೌಂಟನ್ನು ಐ ಎನ್ ಆರ್ ರೂಪದಲ್ಲೇ ನಾವು ವಿತ್ ಡ್ರಾ ಮಾಡ್ಕೊಳ್ಬಹುದು ಐ ಎನ್ ಆರ್ ರೂಪದಲ್ಲಿ ವಿತ್ ಡ್ರಾ ಮಾಡಿಕೊಳ್ಬಹುದು ಇಲ್ಲ ಯು ಎಸ್ ಡಿ ಟಿದಲ್ಲಿನ ಸುತ್ತ ನೀವು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೇ ಇದೆ ನೋಡಿ ವಿತ್ ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಮೇಲೆ ಬ್ಯಾಲೆನ್ಸ್ ಎಷ್ಟಿರುತ್ತೋ ಒಂದು ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಇಲ್ಲ ಇಪ್ಪತ್ತು ಸಾವಿರ ಹತ್ತು ಸಾವಿರ ಎಷ್ಟಿರುತ್ತೆ ಅಂದ್ಕೊಳ್ಳಿ ಇನ್ನೂರ ಐವತ್ತು ರೂಪಾಯಿದಿಂದ ಎರಡು ಲಕ್ಷದವರೆಗೆ ನೀವು ವಿತ್ಡ್ರಾ ಮಾಡ್ಕೊಳ್ಬೋದು ಅಲ್ಲಿ ಪೇಮೆಂಟು ಸಿಸ್ಟಮ ಅಲ್ಲಿ ಹಾಕಬೇಕು ಕೆಳಗಡೆ ಐ ಎನ್ ಆರ್ ಇದೆ ಯು ಎಸ್ ಡಿ ಟಿ ಇದೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟಿಗೆ ಅಮೌಂಟನ್ನು ಹಾಕ್ಕೊಳ್ಬೋದು ಇದು ನಾವು ಅಮೌಂಟು ವಿತ್ಡ್ರಾ ಮಾಡ್ಕೊಳ್ಳೋದು ತೋರಿಸಿದ್ದೇನೆ ಇದು ಆಗಿ ತೋರಿಸ್ತಕ್ಕಂಥದ್ದು ನಾನು ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಅಂತ ಅಮೌಂಟ್ ಆಲ್ರೆಡಿ ತೋರಿಸುತ್ತೆ ನಿಮಗೆ ಜೀರೋ ಜೀರೋ ಇದೆ ನೋಡಿ ತ್ರಿಬಲ್ ಜೀರೋ ರಿಪೋರ್ಟ್ ಕೆಳಗಡೆ ಇಲ್ಲಿ ಕೆಳಗಡೆ ಹಾಕಿ ಐ ಎನ್ ಆರ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಮುಗೀತು ತುಂಬ ಈಸಿ ಇದೆ ಅರ್ನಿಂಗ್ ಮಾಡಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ರೀ ನಮ್ಮ ಸಾಮಾನ್ಯ ಜನರಿಗಂತೂ ಒಳ್ಳೆಯದು ವಿಡಿಯೋ ಅದಕ್ಕಾಗಿ ನಾನು ನಮ್ಮ ಕನ್ನಡ ಯೂಟ್ಯೂಬ್ ಮಿ ಮಿತ್ರರಿಗಾಗಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈಗ ಅಮೌಂಟು ಮೇಲೆ ಕ್ಲಿಕ್ ಮಾಡಿದರೆ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ರೀಚಾರ್ಜ್ ಆಗಿದೆ ನೋಡಿ ಬಂದಿದೆ ಅಮೌಂಟ್ ಅಂತೂ ಬಂದಿದೆ ನೋಡಿ ಇನ್ನೂರ ಎಪ್ಪತ್ತು ರೂಪಾಯಿ ರೀಚಾರ್ಜ್ ಬ್ಯಾಲೆನ್ಸ್ ಮೇನ್ ಟು ರೀಚಾರ್ಜ್ ಟು ಮೇನ್ ಮಾಡ್ಕೊಂಡಿದ್ದೇನೆ ರೀಚಾರ್ಜ್ ಟು ಮೇನ್ ರೀಚಾರ್ಜ್ ಟು ಮೇನ್ ಆಗಿದ್ದಕ್ಕೆ ಇನ್ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಬಂದಿದೆ ಈಗ ಬೆಟ್ಟಿಂಗ್ ಆಡೋದು ಹೇಗೆ ಅಂತ ತೋರಿಸ್ತೆ ನೋಡಿ ಈಗ ಕ್ರಿಕೆಟ್ ಬೆಟ್ಟಿಂಗ್ ಫೈವ್ ಪರ್ಸೆಂಟ್ ಯಾವುದಿದೆ ಇದರಲ್ಲಿ ಯಾವುದಾದ್ರೂ ಒಂದು ಫೈವ್ ಪರ್ಸೆಂಟ್ ಕೊಟ್ಟೆ ಕೊಟ್ಟಿರ್ತಾನೆ ಅದ್ರ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಫೈವ್ ಪರ್ಸೆಂಟ್ ಪ್ರಾಫಿಟ್ ಅಂತ ತೋರಿಸಿರ್ತಾನೆ ನೋಡಿ ಕ್ರಿಕೆಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಅಂತೇಳಿ ಐದ್ರ ಮೇಲೆ ಎಷ್ಟೇ ಇರಲಿ ಅದ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಐದು ಎರಡು ಐದು ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೈವ್ ಆ ಥರ ಇದ್ರ ಸುತ್ತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಕ್ರಿಕೆಟ್ ಬೆಟ್ ನಾವು ಅಂತೇಳಿ ಎಲ್ಲೋ ಕಲರ್ ಇದೆ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಮೌಂಟು ಅಲ್ಲಿ ತೋರಿಸುತ್ತೆ ಅಂದರೆ ಈಗಿನ ರೀಚಾರ್ಜ್ ಟು ಮೇನ್ ಮಾಡ್ಕೋಬೇಕು ಅಲ್ಲಿ ನೋಡಿ ರೀಚಾರ್ಜ್ ಟು ಮೇನ್ ಓಕೆ ಇನ್ನೂರ ಎಪ್ಪತ್ತು ರೂಪಾಯಿ ನಾನು ಹಾಕಿ ಸಬ್ಮಿಟ್ ಮಾಡಬೇಕು ರೀಚಾರ್ಜ್ ಟು ಮೇನ್ ಹೋಗಿ ಓಕೆ ಟ್ರಾನ್ಸ್ಫರ್ ಸಕ್ಸಸ್ ಆಯಿತು ವ್ಯಾಲೆಟ್ಗೆ ಬಂದಿದೆ ಅಮೌಂಟ್ ಅದು ನಾವು ಮೇನ್ ರೀಚಾರ್ಜ್ ಟು ಮೇನ್ ಅದು ಒಂದು ಡಮ್ಮಿ ತೋರಿಸಿದ್ದೆ ಆದಮೇಲೆ ಆಗಿ ನಾನು ವೀಡಿಯೋ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಇಲ್ಲಿ ಫೈವ್ ಪರ್ಸೆಂಟ್ ಇರೋದನ್ನು ನೀವು ಚಾಯ್ಸ್ ಮಾಡಬೇಕು ಎಲ್ಲ ಪ್ರತಿಯೊಂದು ಗೇಮಿಂಗ್ ಪ್ಲಾಟ್ಫಾರ್ಮು ರೋಲೆಟ್ ಆಗಲಿ ಅವಿಟಾರ್ ಆಗಲಿ ಕ್ರಿಕೆಟ್ ಟೆನ್ನಿಸ್ ಹಾಕಿ ಫುಟ್ಬಾಲು ಪೋ ಪೋಕರ್ ಪೋಕರ್ಸಿ ರಮ್ಮಿ ಕ್ಯಾಶಿನೋ ಎಲ್ಲದರ ಬಗ್ಗೆ ನಮ್ಮನ್ನು ಗೇಮ್ ಆಡಿಸಿ ನಮಗೆ ದುಡ್ಡು ಕೊಡ್ತಾರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಾವು ಟ್ರೇಡಿಂಗ್ ಮಾಡೋದು ಇದು ಒಂದು ಇದೊಂದು ಎಕ್ಸ್ಚೇಂಜ್ ಇದು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಇನ್ನೂರ ಎಪ್ಪತ್ತು ರೂಪಾಯಿ ನಾನು ಅಲ್ಲಿ ಅಮೌಂಟ್ ಆ್ಯಡ್ ಮಾಡ್ತೇನೆ ಅಲ್ಲಿ ಬೆಟ್ ನಾವು ಕ್ರಿಕೆಟ್ ಮೇಲೆ ಸಬ್ಮಿಟ್ ಮಾಡೋ ಸ ಯೆಲ್ಲೋ ಕಲರ್ ಬೆಟ್ ನಾವು ಇದು ಮಾಡಿದ ತಕ್ಷಣ ಬಂದುಬಿಡ್ತದ ಈ ಥರ ಅಮೌಂಟಾಗಿ ಬೆಟ್ ಸಕ್ಸಸ್ಫುಲ್ಲಿ ಆಯಿತು ಓಕೆ ನೋಡಿ ಈಗ ಅದನ್ನು ಅದನ್ನು ನಾವು ನೋಡಬೇಕಲ್ವಾ ಅದು ಎಷ್ಟು ಬಂದಿದೆ ಎಷ್ಟಿಲ್ಲ ಎಲ್ಲಿದೆ ಅಂತೇಳಿ ನಾವು ಅದರ ಮೇಲೆ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ ಇದೆಲ್ಲ ಹೋದನು ನಮ್ಮ ಗೇಮ್ಗಳು ಅದನ್ನು ಹೋಮ್ನಲ್ಲೇ ತೋರಿಸುತ್ತೆ ಪ್ರತಿ ಒಂದು ನೀವು ಇಲ್ಲಿ ನೋಡಿ ನಿಮ್ಮ ರೆಫ್ರಲ್ ಲಿಂಕನ್ನು ಸಹಿತ ಮೇಲೆ ಕಳಿಸ್ಬಹುದು ಅಲ್ಲಿ ಮೇಲೇ ಇದೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲವೂ ಇದೆ ಟೆಲಿಗ್ರಾಮ್ ಇದೆ ಎಲ್ಲದಕ್ಕೂ ಕಳಿಸ್ಬಹುದು ಇದು ಬಂದು ನಿಮ್ಮ ಗೇಮ್ಗಳನ್ನ ತೋರಿಸ್ತಾ ಇದ್ದೀನಿ ಹೋಮ್ನಲ್ಲಿ ಇಷ್ಟು ಥರದ ಗೇಮ್ಗಳು ಇರ್ತವೆ ನೋಡಿ ಫ್ರೆಂಡ್ಸ್ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರು ಟೈಗರ್ ಎಕ್ಸ್ಚೇಂಜ್ಗೆ ಜಾಯ್ನ್ ಆಗಿ ಯಾರು ಜಾಯ್ನ್ ಆಗಬೇಕಂತಿದ್ರೆ ರೆಫ್ರಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ನೀವು ಜಾಯ್ನ್ ಆಗಿ ನೀವು ಅರ್ನಿಂಗ್ ಮಾಡಿ ಫೈವ್ ಪರ್ಸೆಂಟ್ ಅಮೌಂಟ್ ಯಾರ ಮನೇಲಿ ಇದ್ದಾರೆ ಫೈವ್ ಪರ್ಸೆಂಟ್ ಅಮೌಂಟು ಹಾಂ ಪ್ರತಿಯೊಬ್ಬರಿಗೆ ನಿಮಗೆ ಆದಾಯವನ್ನು ಕೊಡ್ತಕ್ಕಂಥ ಒಂದು ಕೊಡ್ತಕ್ಕಂಥ ಸಾಮಾನ್ಯ ಜನರಿಗೂ ಕಡಿಮೆ ಅಮೌಂಟ್ನಲ್ಲಿ ಹಾಕ್ಬೋದಲ್ಲ ಮುನ್ನೂರು ರೂಪಾಯಿಂದ ಆಟ ಆಡ್ಬೋದಲ್ಲ ಹಾಂ ಯಾರು ಇದರಲ್ಲಿ ಇಲ್ಲ ಹೇಳಿ ಯಾರು ಮನೆಯಲ್ಲಿ ಯಾರು ಕೊಡ್ತಾರೆ ಸುಮ್ಮನೆ ಓಕೆ ಲೂಡೋ ಕ್ಯಾಶಿನೋ ರಮ್ಮಿ ಬಾಕ್ಸಿಂಗು ಅಬ್ಬಾ ಇಷ್ಟು ಗೇಮ್ಗಳು ಪ್ರತಿದಿನ ನಮಗೆ ಗೇಮ್ಗಳ ಮೇಲೆ ಆಟ ಆಡಿಸಿನೇ ಕೊಡ್ತಾರೆ ಈಗ ಡೆಪಾಸಿಟ್ ಮಾಡ್ಕೊಳ್ಳೋದು ನಾನು ಜಸ್ಟ್ ಅದು ನಿಮ್ಗೆ ಹೇಗೆ ಅನ್ನೋದು ಒಂದು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಸರ್ ಅಮೌಂಟ್ ಹಾಕ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ತೇನೆ ಅಲ್ಲಿ ಕಾಪಿ ಮಾಡ್ಕೋಬೇಕು ಕ್ಯೂ ಆರ್ ಕೋಡ್ ಕೆಳಗಡೆ ಇದೆ ನೋಡಿ ಇನ್ನೊಮ್ಮೆ ಡೆಪಾಸಿಟ್ ಮಾಡ್ಕೊಳ್ಳೋದು ಅದನ್ನು ಮಾಡಿಕೊಂಡು ನೀವು ಬಂದು ಮತ್ತೆ ಫೋನ್ಪೇ ಬಂದು ನೀವು ಅಮೌಂಟನ್ನು ಅಲ್ಲಿ ಪೇಸ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಮೌಂಟನ್ನು ಹಾಕಿ ಸ್ಕ್ರೀನ್ಶಾಟ್ ತೊಗೊಂಡು ಯು ಟಿ ಆರ್ ನಂಬರ್ ತೆಗೆದುಕೊಂಡು ಬಂದು ನೀವು ಮತ್ತೆ ಇಲ್ಲಿ ಸೇಮ್ ಇದೇ ಪ್ಲೇಸ್ಗೆ ಬರಬೇಕು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡೋದು ಅಮೌಂಟ್ ಹಾಕೋದು ಅಲ್ಲಿ ಯು ಟಿ ಆರ್ ನಂಬರ್ ಪೇಸ್ಟ್ ಮಾಡೋದು ಕೆಳಗಡೆ ಸ್ಕ್ರೀನ್ಶಾಟ್ ಹಾಕೋದು ಸಬ್ಮಿಟ್ ಮಾಡಿಬಿಟ್ರೆ ಮುಗೀತು ನಿಮ್ಮ ಅಮೌಂಟು ಇಲ್ಲಿ ಡೆಪಾಸಿಟ್ ಆಗುತ್ತೆ ನೆಕ್ಸ್ಟ್ ಬಂದು ರೀಚಾರ್ಜ್ ಟು ಮೇನ್ ರೀಚಾರ್ಜ್ ಟು ಮೇನ್ ನೀವು ರೀಚಾರ್ಜ್ ಮೇಲೆ ಮೇನಿಗೆ ನಾವು ಹಾಕ್ಕೋಬೇಕು ಓಕೆ ಮೇನ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಅಲ್ಲಿ ರೀಚಾರ್ಜ್ ಟು ಮೇನ್ ಪಿ ಟು ಪಿ ಟ್ರಾನ್ಸ್ಫರ್ ಅಂತಿದೆ ಕೆಳಗಡೆ ಇದೆ ನೋಡಿ ಅದು ಮೇನ್ ನೀವು ತಿಳ್ಕೊಳ್ಳಿ ಓಕೆ ಪ್ರತಿ ಒಬ್ಬರು ನಿಮ್ಗೆ ಏನೇನಿದೆ ಇದೆ ಅಪ್ಲೋಡ್ ಬ್ಯಾಂಕ್ ಪ್ರೂಫ್ ಇದೆ ಚೇಂಜ್ ಪಾಸ್ವರ್ಡ್ ಇದೆ ಕಾಯಿನ್ ಸ್ಟೇಕಿಂಗ್ ಇದೆ ಪಿ ಟು ಪಿ ಟ್ರಾನ್ಸ್ಫರ್ ಇದೆ ರೀಚಾರ್ಜ್ ಟು ಮೇನ್ ಮೇನ್ ಟು ರೀಚಾರ್ಜ್ ಡೈರೆಕ್ಟ್ ಟೀಮು ಮೈ ಟೀಮು ರೆಫರ್ ನೌ ವಿತ್ಡ್ರಾ ವಿತ್ಡ್ರಾಲ್ ರಿಪೋರ್ಟು ಲಾಗೌಟು ಇಷ್ಟು ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ನೀವು ಪ್ರತಿಯೊಂದು ಯಾವುದೇ ವಿಷಯವನ್ನು ತಿಳ್ಕೊಂಡು ನೀವು ಗೇಮನ್ನು ಆಟ ಆಡಿ ಟೈಗರ್ ಎಕ್ಸ್ಚೇಂಜ್ ಅಂದರೆ ಅಷ್ಟು ಸುಲಭವಾಗಿರ್ತಕ್ಕಂಥದ್ದು ಅಲ್ಲ ಬಹಳ ಇಷ್ಟು ಆಪ್ಷನ್ಸ್ ಇದೆ ಬಟ್ ಅದು ತಿಳ್ಕೊಂಡ್ರೆ ನಿಮ್ಗಂತೂ ತುಂಬ ಈಸಿ ನೋಡಿ ಈ ಥರ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇದನ್ನು ಕಾಪಿ ಮಾಡ್ಕೊಳ್ಳೋದು ಅಲ್ಲಿ ಫೋನ್ಪೇದಲ್ಲಿ ಪೇಸ್ಟ್ ಮಾಡಿ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಅದು ಯು ಟಿ ಆರ್ ನಂಬರ್ ಒಂದು ಪೇ ಕಾಪಿ ಮಾಡ್ಕೊಂಬಂದರೆ ಸಾಕು ಇಲ್ಲಿ ನೋಡಿ ಅಲ್ಲಿ ಕೆಳಗಡೆ ಅಮೌಂಟ್ ಹಾಕಬೇಕು ಯು ಟಿ ಆರ್ ನಂಬರ್ ಪೇಸ್ಟ್ ಮಾಡಬೇಕು ಕೆಳಗಡೆ ಸ್ಕ್ರೀನ್ಶಾಟ್ ಹಾಕಿ ಸಬ್ಮಿಟ್ ಮಾಡೋದು ಎಷ್ಟು ಈಸಿ ಇದೆ ಏನು ಏನಿದೆ ಹೇಳಿ ಇಲ್ಲೇ ಕೆ ನೋಡಿ ಏನಾರು ವ್ಯಾಲ್ಯೂ ಎಷ್ಟು ಇದೆ ಅಲ್ಲಿ ಅದು ಅಮೌಂಟು ನೀವು ಎಷ್ಟು ಅಮೌಂಟ್ ಹಾಕಿರ್ತರೋ ಅಷ್ಟು ಹಾಕಬೇಕು ಮುನ್ನೂರು ರೂಪಾಯ್ಕ ನೀವು ಹಾಕಿಕೊಂಡ್ರೆ ಮುನ್ನೂರು ರೂಪಾಯಿ ಬರಲ್ಲ ಇನ್ನೂರ ಎಪ್ಪತ್ತು ರೂಪಾಯಿ ಬರುತ್ತೆ ಅದು ಅದ್ರ ಪ್ರಕಾರ ಕಟ್ಟಾಗಿ ತಗೊಳುತ್ತೆ ಐ ಎನ್ ಆರ್ ಇದ್ರ ಪ್ರಕಾರ ತಗೊಳುತ್ತೆ ಓಕೆ ಇಷ್ಟಿದೆ ನೋಡಿ ನೀವು ಮೇನ್ ಇದ್ರ ನೋಡ್ಕೊಳ್ಳಿ ಅಲ್ಲಿ ಅಮೌಂಟ್ ಹಾಕಬೇಕು ಯು ಟಿ ಆರ್ ನಂಬರ್ ಹಾಕಬೇಕು ಸ್ಕ್ರೀನ್ಶಾಟ್ ತೆಗೆದಿದ್ದೆ ಅಲ್ಲಿ ಅಪ್ಲೋಡ್ ಮಾಡಬೇಕು ಸೆಂಡ್ ಮಾಡೋದು ಅಷ್ಟೇ ತುಂಬ ತುಂಬ ಈಸಿ ಇರ್ತಕ್ಕಂಥ ಒಂದು ಟೈಗರ್ ಎಕ್ಸ್ಚೇಂಜು ಭಾಳ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ತಕ್ಕಂಥದ್ದು ಲಕ್ಷ ಲಕ್ಷ ಗಟ್ಟಲೆ ನಾವು ಆದಾಯವನ್ನು ಗಳಿಸ್ಬೋದು ಒಳ್ಳೆ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಇದರ ಮೇಲೆ ಗೇಮ್ ಆಡೋದ್ರ ಮೇಲೆ ನೀವು ದುಡ್ಡಿನ ಮೇಲೆ ನೀವು ಹಾಕಿರ್ತಕ್ಕಂಥ ಬಂಡವಾಳದ ಮೇಲೆ ಅರ್ನಿಂಗ್ ಮಾಡ್ಬೋದು ಓಕೆ ನೋಡಿ ಹೇಗೆ ನಮ್ಮ ಯು ಪಿ ಐ ಐ ಡಿ ಇದು ಟೈಗರ್ ಎಕ್ಸ್ಚೇಂಜಿನ ಯು ಪಿ ಐ ಐ ಡಿ ಟೈಗರ್ ಎಕ್ಸ್ಚೇಂಜಿನ ಯು ಪಿ ಐ ಐ ಡಿ ಇದನ್ನು ಇದನ್ನು ಕಾಪಿ ಮಾಡ್ಕೋಬೇಕು ಅಲ್ಲಿ ಇದೆ ನೋಡಿ ಕೆಳಗಡೆ ಕಾಪಿ ಅಂತ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ ಅಲ್ಲಿ ಹೋಗಿ ಫೋನ್ ಪೇದಲ್ಲಿ ಪೇಸ್ಟ್ ಮಾಡೋದು ಅಮೌಂಟ್ ನೀವು ಎಷ್ಟು ಪೇಮೆಂಟ್ ಇದ್ರೆ ಅಲ್ಲಿ ಅಮೌಂಟ್ ಹಾಕಬೇಕು ಇಲ್ಲ ಓಕೆ ನೋಡಿ ಒಳ್ಳೆ ಟೈಗರ್ ಎಕ್ಸ್ಚೇಂಜ್ ಟೈಗರ್ ಎಕ್ಸ್ಚೇಂಜ್ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೇ ನೀವು ವೀಡಿಯೋಗಳನ್ನು ಮತ್ತೆ ಮತ್ತೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವುದು ಅರ್ಥ ಆಗಿಲ್ಲ ಇನ್ನೊಮ್ಮೆ ಇನ್ನೊಮ್ಮೆ ಡೌಟ್ ಇದ್ದರೆ ಯಾರಿಗೆ ಫೋನ್ ಮಾಡಿ ಕೇಳಿ ಈ ವಿಡಿಯೋ ಕೆಳಗಡೆನೆ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ಪ್ರತಿಯೊಬ್ಬರಿಗೆ ಫೈವ್ ಪರ್ಸೆಂಟ್ ಆದಾಯ ಕೊಡ್ತಾರೆ ಪ್ರತಿದಿನ ನೀವು ಹಾಕಿರ್ತಕ್ಕಂಥ ಅಮೌಂಟ್ಗಂತೂ ಆದಾಯ ಲಾಸ್ ಅಂತೂ ಇಲ್ಲೇ ಇಲ್ಲ ನಿಮಗೆ ಫೈವ್ ಪರ್ಸೆಂಟ್ ಆದಾಯ ಅಂದರೆ ಯಾವ ಬ್ಯಾಂಕ್ದವರು ಸಹ ಕೊಡೋದಿಲ್ಲ ಅಷ್ಟು ಆದಾಯವನ್ನು ಕೊಡ್ತಾರೆ ಟೈಗರ್ ಎಕ್ಸ್ಚೇಂಜ್ ಇಮಿಡಿಯೇಟ್ಲಿನೇ ನೀವು ವಿತ್ಡ್ರಾ ಮಾಡ್ಕೊಬೋದು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೂ ಏನು ಕಂಡೀಷನ್ ಇಲ್ಲ ಬಟ್ ತುಂಬ ಈಸಿಯಾದ ಕಂಡೀಷನ್ ಅದು ಏನು ಎಷ್ಟಿದೆ ಕಂಡೀಷನ್ ಇನ್ನೂರೈವತ್ತು ರೂಪಾಯಿದಿಂದ ನೀವು ಮಿನಿಮಮ್ ಅಮೌಂಟು ವಿತ್ಡ್ರಾ ಮಾಡ್ಕೋಬೇಕು ಅದಕ್ಕಿಂತ ಕಡಿಮೆ ಬರೋದಿಲ್ಲ ಅಂತ ಹೇಳ್ತಾರೆ ಓಕೆ ನಿಮಗೆ ಆಲ್ಮೋಸ್ಟ್ ಅಲ್ಲು ಈ ವಿಡಿಯೋದಲ್ಲಿ ನಾನು ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅನಿಸುತ್ತೆ ನೋಡಿ ಅಲ್ಲಿ ಓಮ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಡೆಪಾಸಿಟ್ ಆಗಲಿ ವಿತ್ಡ್ರಾ ಆಗಲಿ ಅರ್ನಿಂಗ್ ಆಗಲಿ ವ್ಯಾಲೆಟ್ ಆಗಲಿ ಎಲ್ಲೂ ಡಿಟೇಲ್ಸ್ ಇಲ್ಲಿರುತ್ತೆ ಮತ್ತು ಟೋಟಲ್ ಎಲ್ಲದು ದಿನದ್ದು ಏನೇನು ನಡೀತಾ ಇರುತ್ತೆ ಅನ್ನೋದು ಇದು ಬಂದು ಬ್ಲಾಕ್ ಚೈನ್ ಟಿ ಆರ್ ಸಿ ಟ್ವೆಂಟಿದಲ್ಲಿ ಇದೆ ಯಾವುದು ಟೈಗರ್ ಎಕ್ಸ್ಚೇಂಜು ಟೋಟಲ್ ಹೋಲ್ಡಿಂಗ್ ಬಂದು ಎಷ್ಟು ಇದೆ ಟೋಟಲ್ ಕಂಪ್ನಿದು ಕರೆಂಟ್ ಪ್ರೈಸ್ ಬಂದು ಐ ಎನ್ ಆರು ಒಂದು ಯು ಎಸ್ ಡಿ ಟಿ ಎಂಬತ್ತೈದು ರೂಪಾಯಿ ವ್ಯಾಲ್ಯೂ ತಗೊಳ್ತಾರೆ ನೋಡಿ ಹೋಮ್ನಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟು ಮಾಹಿತಿ ಇದೆ ನೀವು ಯಾರಿಗಾದರೂ ರೆಫ್ರಲ್ ಕಳಿಸ್ಬೇಕಂತಿದ್ರೆ ಇಲ್ಲಿದೆ ನೋಡಿ ಮೇಲೆ ಏನಿದೆ ಸೆಲ್ಫ್ ಬೆಟ್ಟಿಂಗ್ ಆರ್ಡೋರದ ಸೆಲ್ಫ್ ಬೆಟ್ಟಿಂಗ್ ಜಾಯ್ನಿಂಗ್ ಟೆಲಿಗ್ರಾಮ್ ಟೆಲಿಗ್ರಾಮ್ ಹೆಲ್ಪ್ ಡೆಸ್ಕು ಡೌನ್ಲೋಡ್ ಆ್ಯಪು ಆ್ಯಪ್ ಸಹಿತ ನೀವು ಕಳಿಸ್ಬೋದು ಮೇಲೆ ರೆಫ್ರಲ್ ಲಿಂಕ್ ಅಂತಿದೆ ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ತಗೋಬಹುದು ಕಳಿಸ್ಬೋದು ಬೇರೆಯವರಿಗೆ ಓಕೆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ಡೆಪಾಸಿಟ್ಟು ಮೇನ್ ನೀವು ತಿಳ್ಕೊಳ್ಳಿ ಡೆಪಾಸಿಟ್ನೆ ಮೇನ್ ಡೆಪಾಸಿಟ್ ಅಂದರೆ ನೀವು ಅಮೌಂಟ್ ಹಾಕೋದು ವಿತ್ಡ್ರಾ ಮಾಡ್ಕೊಳ್ಳೋದು ತಿಳ್ಕೊಳ್ಳಿ ಅಲ್ಲಿ ಬೆಟ್ಟಿಂಗ್ ಆಡೋದು ಏನು ಜಸ್ಟ್ ನೀವು ಬೆಟ್ಟಿಂಗ್ ಆಡಿ ಒಂದು ಒಂದು ಸೆಕೆಂಡ್ನಲ್ಲಿ ಬೆಟ್ಟಿಂಗ್ ಆಡ್ಬೋದು ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಬೆಟ್ಟಿಂಗ್ ಆಡೋದು ಡೆಪಾಸಿಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಕೆಲವೊಬ್ಬರಿಗೆ ಡೆಪಾಸಿಟ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ನಾವು ಸತ ಡೆಪಾಸಿಟ್ ಮಾಡ್ಕೊಳ್ಳೋಷ್ಟು ಎಕ್ಸ್ಪರ್ಟ್ ಇಲ್ಲ ಬೇರೆಯವ್ರ ಹತ್ರ ತಿಳ್ಕೊಂಡೇ ನಾವು ಮಾಡ್ತಾ ಇರೋದು ಓಕೆ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ದಯವಿಟ್ಟು ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋವನ್ನು ನಿಮ್ಮೆಲ್ಲರಿಗೂ ನೋಡಿದ ಕಾಯಿ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಯಾರು ನೋಡ್ತಾ ನೋಡ್ತಾಯಿದ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಹಕಾರ ನಿಮ್ಮ ಹೆಲ್ಪು ನಮಗೆ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದಿಷ್ಟು ಉತ್ಸಾಹ ನಮಗೆ ಒಂದು ಎನರ್ಜಿ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ ಈ ವಿಡಿಯೋಗಳಲ್ಲಿ ಪ್ರತಿಯೊಂದು ವಿಡಿಯೋಗಳ ಬಗ್ಗೆ ನೀವು ತಿಳ್ಕೊಂಡಷ್ಟು ಒಳ್ಳೆಯದಂತ ಹೇಳ್ತಾ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ